हेलो फ्रेंड्स, इवत ना गोधिया तरकारी उपिटना ईजी हेगोण नोड़ इतना तूक इल्सोर्गे तुम सहकारी मोदी एणे बस आगे एणे ना ससवे जी मत बेलुली शुंठी चिखदी कटमी हाकी इली सामग्री एंडी ऐन फस्टने बस आगे ईरुळ्ळि हाकोण। ईरुळ्ळि आदमे मेणसिनकाय मेणसिनकाय इदु स्वल्प फ्राई आगता इदर हिंदेने करिबेवु हाकोण। ईग इदक्के उद्दीन बेळे मत्ते एरडु बाडिगे मेणसिनकाय मत्ते चना दालेन हाकि नीटागि फ्राई माड्कोंता इरोण। इदक्के अरिशिनद पुडि धनिया पुडि मत्ते उप्पु इष्टोन्नु सेर्सोण। ಇದನ್ನ ಹಾಕಿ ನೀಟಾಗಿ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂತಾ ಇರೋಣ। ಇದರ ಹಿಂದೆನೇ ಇದಕ್ಕೆ ಈಗ ತರಕಾರಿ ಸೇರಿಸೋಣ। ಇಲ್ಲಿ ನಾನು ಹೀರೆಕಾಯಿ ಮತ್ತೆ ಆಲೂಗಡ್ಡೆ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ। ಇದನ್ನ ಹಾಕೋದ್ರಿಂದ ತೂಕ ಇಳಿಕೆಗೆ ತುಂಬ ಆರೋಗ್ಯಕರವಾಗುತ್ತೆ ಮತ್ತೆ ಪರಿಣಾಮಕಾರಿಯಾಗುತ್ತೆ। ಇದನ್ನ ಹಿಂದಿನಲ್ಲಿ ಲೋಕಿ ಅಂತೀವಿ। ದಿನಕ್ಕೆ ಪ್ರತಿದಿನ ಲೋಕಿ ಬಳಸಿದ್ರೆ ಏನು ಆಗಲ್ಲ ಅಂತ ಯೋಗದಲ್ಲಿ ನೀವು ಹೇಳ್ತಾ ಇರಬಹುದು। ಈಗ ಇದಕ್ಕೆ ಟೊಮ್ಯಾಟೋ ಮತ್ತೆ ತೆಂಗಿನ ತುರಿನು ಹಾಕ್ಬಿಡೋಣ। ಯಾಕಂದ್ರೆ ಇದು ಗೋಧಿ ಉಪ್ಪಿಟ್ಟು, ಗೋಧಿ ಚಿಕ್ಕ ಚಿಕ್ಕದಾಗಿ ರವೆ ಮಾಡ್ಕೊಂಡಿರೋ ಉಪ್ಪಿಟ್ಟಿದು, ಅದರಿಂದ ಟೇಸ್ಟಿ ಆಗಿ ಬರಬೇಕು। ಇಲ್ಲಿ ಚೆನ್ನಾಗಿ ಗೋಧಿನ ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕಿಬಿಟ್ಟು ಹುರ್ಕೊಳ್ಳೋಣ। ಒಂದು ಬಾಂಡೆನಲ್ಲಿ ಹುರ್ಕೊಂಡಾಗಿದೆ। ಈಗ ಡೈರೆಕ್ಟ್ ಆಗಿ ನಾನು ಆ ತರಕಾರಿಗೆ ಇದನ್ನ ಮಿಕ್ಸ್ ಮಾಡ್ತಾ ಇದೀವಿ। ಮಿಕ್ಸ್ ಮಾಡಾದ್ಮೇಲೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಜೊತೆ, ಅದು ಬೆರೀಲಿ, ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಗೇನೇ ಸ್ವಲ್ಪ ಇಲ್ಲೇನೇ ಟಚ್ ಮಿಕ್ಸ್ ಆಗಲಿ। ಇದಾದ್ಮೇಲೆ ಇನ್ನೊಂದು ತಪ್ರಿನಲ್ಲಿ ನಾವು ಏನು ಮಾಡೋಣ ಅಂದರೆ ಬಿಸಿ ನೀರನ್ನು ಕಾಯಿಸ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕು ಅದಕ್ಕೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ಇದನ್ನು ಹಾಕೋಣ। ಇದು ಹಾಕಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ ಕುಂಬಳಕ್ಕೆ ಬಿಡಬೇಕು। ಅದಕ್ಕೋಸ್ಕರ ನಾನು ಒಂದು ಇದ್ಮೇ ಏನು ಮಾಡ್ತೀನಿ ಅಂದರೆ ಕೆಳಗಡೆ ಒಂದು ಪ್ಲೇಟ್ ಇಡ್ತೀನಿ, ಸಿಲ್ವರ್ ಪ್ಲೇಟು ಇಟ್ಬಿಟ್ಟು ಮೇಲೆ ಬಾರದ ವಸ್ತು ಇಟ್ಟರೆ ಈ ಥರ ನಮ್ಮ ಗೋಧಿಯ ಉಪ್ಪಿಟ್ಟು ಫೈನಾಗಿ ಚೆನ್ನಾಗಿ ಬರುತ್ತೆ।